ಉತ್ಕೃಷ್ಟ ಕವಿ, ದಾರ್ಶನಿಕ, ತತ್ವಜ್ಞಾನಿ ಡಾಕ್ಟರ್ ಡಿ ವಿ ಗುಂಡಪ್ಪನವರಿಗೆ ಈ ಕಿರುಚಿತ್ರ ಅರ್ಪಣೆ. ಸ್ವಲ್ಪ ಮನಸ್ಸು ಡಿಸ್ಟರ್ಬ್ ಆಗಿದೆ. ನಾನು ನನ್ನ ವೃತ್ತಿ ಜೀವನದಲ್ಲಿ ಇಲ್ಲಿವರೆಗೂ ಹಲವಾರು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ದೇನೆ, ಆದರೆ ಇವತ್ತಾದಂಥ ಅನುಭವ ಹಿಂದೆ ಯಾವತ್ತೂ ಆಗಿರಲಿಲ್ಲ. ಇವತ್ತು ಆಪರೇಟಿಂಗ್ ಟೇಬಲ್ ಮೇಲೆ ನನ್ನ ಪೇಷಂಟ್ ಆಗಿ ಮಲಗಿದ್ದವರು ನಾನು ತುಂಬ ಗೌರವಿಸುವ ಅನುಮಾನ ಮೇಡಮ್. ನಾನು ಹೈಸ್ಕೂಲ್ ಓದ್ತಿದ್ದಾಗ ಕನ್ನಡ ಪಾಠ ಮಾಡ್ತಿದ್ದಂಥ ಕ್ಲಾಸ್ ಟೀಚರ್. ಆಗ ನಾನು ಓದ್ನಲ್ಲಿ ತುಂಬ ಹಿಂದೆ, ವಿಷಯಗಳು ತಲೆ ಹತ್ತಾನೇ ಇರಲಿಲ್ಲ, ದೊಡ್ಡ ಹುಡುಗ ಅನ್ಸ್ಕೊಂಡಿದ್ದೆ. ಆದರೆ ಆವಾಗ ಕೂಡ ಅವರು ನನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ರು. ಹೇಗೆ ಓದಬೇಕು, ಹೇಗೆ ವಿಷಯಗಳನ್ನು ಗ್ರಹಿಸಬೇಕು ಅಂತ ಹೇಳ್ಕೊಡ್ತಾ ಇದ್ರು. ಹುಡುಗ ಜೀವನದಲ್ಲಿ ಮುಂದೆ ಬರ್ತಾನೆ, ಅವನಲ್ಲೂ ಪ್ರತಿಭೆ ಇದೆ ಅಂತ ಹೇಳ್ತಾ ಇದ್ರು. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಅವ್ರ ಕೊಡುಗೆ ತುಂಬ ದೊಡ್ಡದು. ಇವತ್ತು ಒಂದು ಕಡೆ ಗುರು ಕಾಣಿಕೆ ಸಲ್ಲಿಸಿದ ತೃಪ್ತಿ, ಇನ್ನೊಂದು ಕಡೆ ಇಷ್ಟು ವರ್ಷ ಆದಮೇಲೆ ನಮ್ಮ ಮೇಡಮ್ನ ಈ ಪರಿಸ್ಥಿತಿ ನೋಡಬೇಕಾಯ್ತಲ್ಲ ಅನ್ನೋ ಸಂತಾಪ. ನಮ್ಮ ಪರಂಪರೆಯಲ್ಲಿ ತಂದೆ ತಾಯಿ ನಂತರದ ಸ್ಥಾನ ಗುರುವಿಗೆ ಕೊಡಲಾಗಿದೆ. ಅದ್ರ ಬಗ್ಗೆ ಓದಿದ್ದೆ, ಕೇಳಿದ್ದೆ, ಆದರೆ ಇವತ್ತು ಮನವರಿಕೆ ಆಯಿತು. ನರಸಿಂಹ, ಹೈಸ್ಕೂಲ್ ಅಧ್ಯಾಯ ಮುಗೀತು, ಇನ್ನು ಮುಂದೆ ಕಾಲೇಜು. ಈ ಪುಸ್ತಕ ತಗೋ, ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ. ಇದನ್ನು ನನ್ನ ಆಶೀರ್ವಾದ ಅಂತ ತಿಳ್ಕೊ, ಒಳ್ಳೆಯದಾಗಲಿ. ಹೈ ಶಾಕ್ಸ್, ವಾಸ್ ಅಪ್ ಬ್ರೋ. ತುಂಬಾ ತಲೆ ಕೆಡ್ಸ್ಕೊಂಡಿರೋ ಥರ ಕಾಣ್ತಿದ್ಯಾ, ಏನಾಯ್ತು? ಓಹ್, ಇವತ್ತಿನ ಫೈನಲ್ ಸಮ್ ರಿಸಲ್ಟ್ಸ್ ಅಲ್ವಾ, ಏನಾಯ್ತು? ಅದೇ ನಂಗೆ ಹೊಸ ವಿಚಾರನ, ಮೂರು ಸುಮಾರು ಎರಡು ಅಮಾರು, ಅದಕ್ಕೆಲ್ಲ ಹೆದರೋ ಪಾರ್ಟಿ ನಾನಲ್ಲ. ಮತ್ತೆ ಎನಿ ಲವ್ ಇಶ್ಯೂಸ್? ಲವ್ ನನ್ನ ಹೈ ಥಿಂಕಿಂಗು. ಇವತ್ತು ಆರೆಂಜ್ ಸೀರೀಸ್ 3 ಮೊಬೈಲ್ ಫೋನ್ ರಿಲೀಸ್, ಆಕ್ಟೋಪಸ್ ಅಪ್ಲಿಕೇಶನ್, ಯಾರಾದ್ರೂ ಹತ್ರ ಬಂದರೆ ಫೋನಿಂದ ಸೂಪರ್ ಆಗಿರೋ ಪರ್ಫ್ಯೂಮ್ ರಿಲೀಸ್ ಆಗುತ್ತಂತೆ. 75,000 ಕಾಸ್ಟ್, ಬರೀ 5,000 ರೇಂಜ್ ಆಯ್ತು. ಇವತ್ತೇ ಪರ್ಚೇಸ್ ಮಾಡಿ ಫುಲ್ ಬಿಲ್ಡಪ್ ತೊಗೊಳ್ಳೋಣ ಅಂತಿದ್ದೆ, ಪ್ಲ್ಯಾನ್ ವರ್ಕೌಟ್ ಆಗಲಿ. ಇಟ್ಸ್ ಓಕೆ, ನಿಂಗೆ ಯಾಕೋ ಬಿಲ್ಡಪ್ಪ, ಮೊಬೈಲ್ ಇವತ್ತಲ್ಲ ನಾಳೆ ಸಿಗುತ್ತೆ, ಬಾ ಹೋಗೋಣ. ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಕಣೋ, ನೀನು ಈ ಕ್ಷಣ ಎಲ್ಲ ಬಿಟ್ಬಾ ಅನ್ನು, ನಾನು ಅದಕ್ಕೂ ರೆಡಿ. ಅಯ್ಯೋ ಅದೆಲ್ಲ ಬೇಡ, ನಾನು ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಯ್ತು. ಏನದು? ಒಂದು ತಿಂಗಳಿಂದ ನಂಗೆ ತುಂಬ ಸುಸ್ತಾಗ್ತಾ ಇತ್ತು, ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬ್ಲಡ್ ರಿಪೋರ್ಟ್ ಚೆಕ್ ಮಾಡಿ ನನಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳಿದ್ರು. ಈಗ ಯಂಗ್ಸ್ಟರ್ಸಲ್ಲಿ ಇದು ಕಾಮನ್ ಅಂತೆ, ಸೊ ಯು ಶುಡ್ ಲಿವ್ ವಿತ್ ಇಟ್. ಬ್ಯಾಡ್ ಲಕ್. ಮನೇಲಿ ನನಗೆ ಗಂಡು ಹುಡುಕ್ತಿದ್ದಾರೆ, ನಾನು ಎಷ್ಟೇ ಬೇಡ ಅಂದರೂ ಅವ್ರು ನನ್ನ ಮಾತೇ ಕೇಳ್ತಿಲ್ಲ. ಅಪ್ಪ ಅಮ್ಮನ ಮಾತಿಗೆ
ಬೆಲೆ ಕೊಡಬೇಕಲ್ವಾ? ಸೊ ಲೆಟ್ಸ್ ಲೀವ್ ದಿಸ್ ಹಿಯರ್. ಟೇಕ್ ಕೇರ್ ಶರಣ್. ಬಾಯ್ ಬಾಯ್. ಆದರೆ ನನ್ನ ಲೈಫಲ್ಲಿ ಸೆಟ್ಲೇ ಆಗಿಲ್ಲ, ನಂದೇ ದೊಡ್ಡ ಹೋರಾಟ ಆಗೋಯ್ತು. ಅವಳಿಗೆ ಕಷ್ಟ, ಅವಳ ಲೈಫಲ್ಲೂ ಚೆನ್ನಾಗಿರಲಿ ಅಂತ ನಾನೇ ಸುಳ್ಳು ಹೇಳಿಯೇ ಬ್ರೇಕಪ್ ಮಾಡ್ಬೋದು. ನನ್ನ ಜೀವನದಲ್ಲಿ ಅದೃಷ್ಟನೋ ಪದ ಇಲ್ವೇ ಇಲ್ಲ ಅನ್ಸ. ಬೇಜಾರು ಮಾಡ್ಕೋಬಾರ್ದು. ನಿಂಗಿರೋ ಒಳ್ಳೆ ಮನಸ್ಸು ಎಷ್ಟು ಜನಕ್ಕಿರುತ್ತೆ? ನನ್ನ ಲೈಫಲ್ಲೂ ತುಂಬ ವಿಚಿತ್ರವಾದ ಘಟನೆ ನಡೀತು. ಆ ಗುಂಗಿಂದ ಇನ್ನೂ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಮಗು, ಮೈಂಡ್ ರಿಲ್ಯಾಕ್ಸೇಷನ್ ಜೊತೆಗೆ ಫಿಸಿಕಲ್ ಆ್ಯಕ್ಟಿವ್ ಕೂಡ ಆಗಲಿ ಅಂತ ಜನ ಪಾರ್ಕಿಗೆ ಬರೋದು. ಇಲ್ಲೂ ಕೂಡ ಐಪ್ಯಾಡು, ವಾಟ್ಸಪ್ಪು, ಚಾಟು, ಮಣ್ಣು ಮಸಿ ಬೇಕಾ? ಅರ್ಧ ತಾಸು ಇವೆಲ್ಲ ಇಲ್ಲದೆ ಇರೋಕ್ಕಾಗಲ್ವಾ? ವಾಟ್ಸ್ ಯುವರ್ ಪ್ರಾಬ್ಲಮ್? ನನ್ನ ಇಷ್ಟ ಇದೆಲ್ಲ. ಈ ಹಳೆ ಕಾಲದವ್ರಿಗೆ ಮಾಡರ್ನ್ ಟೆಕ್ನಾಲಜಿ, ಮಾಡರ್ನ್ ಲೈಫ್ ಸ್ಟೈಲ್ ಕಂಡ್ರೆ ಹೊಟ್ಟೆವ್ರಿ. ಅವ್ರ ಕಾಲದಲ್ಲಿ ಇವೆಲ್ಲ ಇರಲಿಲ್ವಲ್ಲ ಅಂತ. ನಿಮ್ಮ ಉಚಿತ ಸಲಹೆಗೆ ಥ್ಯಾಂಕ್ಸ್. ಐ ಹ್ಯಾವ್ ನೋ ಪ್ರಾಬ್ಲಮ್, ನಾನು ಹೋಗ್ತೀನಿ. ಆದರೆ ಒಂದು ಸಣ್ಣ ರಿಯಾಲಿಟಿ ಚೆಕ್, 3 ದಿವಸ ಐಪ್ಯಾಡು, ಚಾಟು ಎಲ್ಲ ನಿಲ್ಲಿಸಿ ನೋಡಿ ಏನು ಬದಲಾವಣೆ ಆಗುತ್ತೆ. ನಿಮಗೆ ತಗೊಳ್ಳುವ ಜಸ್ಟ್ ಟ್ರೈ, ಸಿ ಆಫ್ಟರ್ 3 ಡೇಸ್. ಅಡ್ಡಾದಿಡ್ಡಿ ಚಲಿಸ್ತಾ ಇರೋ ಹಡಗ್ ತರ ಆಗಿದೆ. ಮಗು, ನಿನ್ನಲ್ಲಿ ಇಷ್ಟು ಬೇಗ ಬದಲಾವಣೆ ಆಗಿರೋದು ಬಹಳ ಸಂತೋಷದ ವಿಚಾರ. ನಿನ್ನಲ್ಲಿ ವಯೋ ಸಹಜ ಚೈತನ್ಯ ಮತ್ತು ಸಾಮರ್ಥ್ಯ ಇದೆ.
ಆದರೆ ಅದು ಬೇರೆ ಕಡೆ ದುರ್ಬಳಕೆಯಾಗಿ ಒಂದು ರೀತಿಯ ಮಾನಸಿಕ ದೌರ್ಬಲ್ಯ ನಿನ್ನಲ್ಲಿ ಕಾಣ್ತಾ ಇದೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಅವರದ್ದೇ ಆದ ಸಾಮರ್ಥ್ಯ ಮತ್ತು ಪ್ರತಿಭೆ ಇರುತ್ತೆ. ಆದರೆ ಬಹುತೇಕ ಜನ ಅದನ್ನು ಕಂಡುಕೊಳ್ಳದೇ ಇಲ್ಲ. ಡಿ ವಿ ಜಿಯವರು ಹೀಗೆ ಹೇಳ್ತಾರೆ, ನನ್ನ ಶಕ್ತಿಯ ನಳೆದು ನನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮ ಬರೆಯಿತು ಧೃತಿ ದಳೆದು ತನ್ನ ಕರ್ತವ್ಯ ಪರಿಧಿಯ ನೀರದು ಜುಗಿಸೆ ಪುಣ್ಯಶಾಲೆಯ ಪಾಡು ಮಂಕುತಿಮ್ಮ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ಪ್ರಾರಂಭ ಮಾಡುವುದಕ್ಕೆ ಮುಂಚೆ ತನ್ನ ಶಕ್ತಿ ಎಷ್ಟು ಮಟ್ಟಿಗಿದೆ, ತನ್ನ ಗುಣಧರ್ಮಗಳ ಲಕ್ಷಣಗಳೇನು ಮತ್ತು ಆ ಪರಿಸ್ಥಿತಿಯ ಆಗುಹೋಗುಗಳು ಇವುಗಳನ್ನೆಲ್ಲ ಚಿಂತೆ ಮಾಡಿ ಶ್ರದ್ಧೆಯಿಂದ ತನಗೆ ಬಂದ ಕೆಲಸವನ್ನು ಮಾಡಿದರೆ ಯಶಸ್ಸು ಗಳಿಸುವಂತಹದ್ದು ಬಹಳಷ್ಟು ಸಾಧ್ಯ. ಇದನ್ನೇ ಈಗಿನ ಕಾಲದಲ್ಲಿ ಈಗಿನ ಪರಿಭಾಷೆಯಲ್ಲಿ ಸೋಟ್ ಅನಾಲಿಸಿಸ್ ಅಂತಾರೆ. ನನ್ನ ಜೀವನದಲ್ಲೇ ಬದಲಾವಣೆ ತಂದಿದ್ದಾರೆ ಅಂದಮೇಲೆ ನಿಮ್ಮ ಜೀವನದಲ್ಲೂ ಬದಲಾವಣೆ ತಂದೆ ತರ್ತಾರೆ. ನಾಳೆನೇ ಭೇಟಿ ಮಾಡಿಸ್ತೀನಿ. ಸರ್, ನನ್ನ ಫ್ಯಾಮಿಲಿ ಸರ್ಕಲ್ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೈಲಿ ಕ್ವಾಲಿಫೈಡ್ ಸರ್. ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಸೆಕ್ಟರಲ್ಲಿ ಉನ್ನತ ಉದ್ಯೋಗ ಇದ್ದವರು, ಈಗಲೂ ಇದ್ದಾರೆ. ಅಪ್ಪ ಅಮ್ಮ ರಿಲೇಟಿವ್ಸ್, ನಾನೇ ಆರ್ಡಿನರಿ ಸರ್. ಕಷ್ಟಪಟ್ಟು ಬಿ ಬಿ ಮುಗಿಸಿದೆ ಸರ್. ಒಂಥರ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಇದೆ ನನಗೆ. ಆಮೆ ವಾಚ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಇದಕ್ಕೂ ಡಿ ವಿ ಜಿ ಅವ್ರ ಹತ್ರ ಸೂಕ್ತ ಉತ್ತರ ಇದೆ. ಅವರೆಷ್ಟು ಧನವಂತರ್, ಇವರೆಷ್ಟು ಬಲವಂತರ್, ಅವರೆಷ್ಟು ಯಶವಂತರ್ ಎನ್ನುವ ಕರುವಿನಲ್ಲಿ ದೈವಿಕ ನಿನಗೆಷ್ಟಿಹುದೋ ಮರೆತು ಕೊರಗುವುದು ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ ಅಂತ ಹೇಳ್ತಾರೆ. ಇದರರ್ಥ ಅವರೆಷ್ಟು ಹಣ ಗಳಿಸಿದ್ದಾರೆ, ಇವರೆಷ್ಟು ಬಲವನ್ನು ಗಳಿಸಿದ್ದಾರೆ, ಇವರೆಷ್ಟು ಯಶಸ್ಸು ಮತ್ತು ಕೀರ್ತಿಗಳನ್ನು ಗಳಿಸಿದ್ದಾರೆ ಅನ್ನುವಂತಹ ಆಲೋಚನೆಗಳಲ್ಲಿ ನಿನ್ನಲ್ಲಿ ಏನಿದೆಯೋ ಅದನ್ನೇ ಮರೆತರೆ ಶಿವನಿಗೆ ಕೃತಜ್ಞತೆ ಸಲ್ಲಿಸಿದಾಗುದೆಯೇ? ಅದು ಬೇಡ. ನಿನ್ನಲ್ಲಿ ಏನಿದೆಯೋ ಅದನ್ನು ಉಪಯೋಗಿಸುವಂತಹ ಕಲೆಯನ್ನು ಕಲ್ತ್ಕೋ, ಮತ್ತು ನಿನಗೇನು ದಕ್ಕಬೇಕೋ ಅದು ಖಂಡಿತ ದಕ್ಕತ್ತೆ ಅನ್ನುವಂತಹ ನಂಬಿಕೆ ಇರಲಿ. ಯು ಗೆಟ್ ವಾಟ್ ಯು ಡಿಸರ್ವ್. ಸರ್, ಕಾಲೇಜ್ ದಿನಗಳಿಂದಲೂ ಸಿನಿಮಾ ನಿರ್ದೇಶನ ಮಾಡಬೇಕೆಂಬ ಹಂಬಲ. ಡಿಗ್ರಿ ಮುಗಿದ್ಮೇಲೆ ಫಿಲಮ್ ಇನ್ಸ್ಟಿಟ್ಯೂಟ್ ಸೇರಿಕೊಂಡೆ. ಹಲವಾರು ಸಿನಿಮಾ ಧಾರಾವಾಹಿಗಳಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ. ಆದರೆ ಅವಕಾಶಗಳು ಮಾತ್ರ ಕಡಿಮೆ ಸರ್, ಸಂಪಾದನೆ ಕೂಡ ಅಷ್ಟಕ್ಕಷ್ಟ. ನನಗೆ ಇವಾಗ 27 ವರ್ಷ ಸರ್. ನಾನು ಚೆನ್ನಾಗಿ ದುಡ್ದು ಅಪ್ಪ ಅಮ್ಮನ ಸಾಕಬೇಕು, ಆದರೆ ಅವರೇ ನನ್ನ ಈಗಲೂ ಸಾಕ್ತಾ ಇದ್ದಾರೆ. ಎಂಥ ಪಾಪಿ ಬದುಕು ಸರ್ ನಂದು. ಯಂಗ್ ಮ್ಯಾನ್, ಇಷ್ಟೊಂದು ಹತಾಶೆ ಆಗೋದು ಬೇಡ. ಡಿ ವಿ ಜಿ ಅವರು ಏನು ಬರೀತಾರೆ ಅಂತಂದರೆ, ಜಗವನ್ನು ಮುದ್ದಿಸದೇಕೆಂದು ಕೊರಗದಿರು, ಮಗುವನಿ ಪೆತ್ತರ್ಗೆ ಲೋಕಕ್ಕೆ ಸ್ಪರ್ಧಿ, ಹೆಗಲ ಹೊರೆ ಪುಟ್ಟಿದರ್ಗೆಲ್ಲಂ ಇರುತ್ತಿರೆ, ನಿನ್ನ ರಗಳಿಗೆ ಆರಿಗೆ ಬಿಡುವೋ ಮಂಕುತಿಮ್ಮ. ಅಂದರೆ ನಿನ್ನ ತಂದೆ ತಾಯಿಗೆ ನೀನು ಮಗು, ಅದು ಜಗತ್ತಿಗೆ ಸ್ಪರ್ಧಿ. ಹೀಗಾಗಿ ನನ್ನನ್ನು ಯಾಕೆ ಮುಟ್ಸೋಲ್ಲ ಗಮನಿಸೋಲ್ಲ ಅನ್ನುವಂಥ ವ್ಯಥೆ ಬೇಡ. ಬದಲಾಗಿ ನಿನಗೆ ಒದಗಿ ಬಂದಿರತಕ್ಕಂಥ ಕೆಲಸವನ್ನು ಶ್ರದ್ಧೆಯಿಂದ ಮಾಡು. ನಿನಗೇನು ಕೊಡಬೇಕೋ ಅದನ್ನು ಅವನು ಕೊಡ್ತಾನೆ. ಗುರುಗಳೇ, ನಿಮ್ಮನ್ನು ನಾನು ಯಾವತ್ತೂ ಮರೆಯಲ್ಲ. ನನ್ನಲ್ಲಿ ಪ್ರತಿಭೆ ಇದೆ, ಮತ್ತಷ್ಟು ಶ್ರಮ ಹಾಕ್ತೀನಿ, ಗೆದ್ದೆ ಗೆಲ್ತೀನಿ. ಇದು ಡಿ ವಿ ಜಿ ವಿರಚಿತ ಮಂಕುತಿಮ್ಮನ ಕಗ್ಗ ಎನ್ನುವಂತಹ ಗ್ರಂಥ.
ಇದು ಸಾರ್ವಕಾಲಿಕ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದು. ಇದು ಇಂದಿಗೂ ಎಂದೆಂದಿಗೂ ಅನ್ವಯವಾಗುವಂತಹ ಗ್ರಂಥ. ಇದು ಬರೀ ಕೇವಲ ಪುಸ್ತಕವಲ್ಲ, ಬದುಕಿಗೆ ಭರವಸೆಯ ಬೆಳಕನ್ನು ಒದಗಿಸುವಂತಹ ಗ್ರಂಥ. ಇದನ್ನು ಓದಿ. ಯಜಮಾನ್ರೆ, ಲೇಟ್ ಆಯಿತು, ಕಾಲೇಜಿನಲ್ಲಿ ಉಪನ್ಯಾಸ ಕಾರ್ಯಕ್ರಮ ಇದೆ. ಇನ್ನೊಂದೇ ಒಂದು ರೌಂಡ್ ಬೇಕು. ಯಜಮಾನ್ರದ್ದು ಬಹಳ ದೊಡ್ಡ ವ್ಯಕ್ತಿತ್ವ, ಬಹಳ ದೊಡ್ಡ ಉದ್ಯಮಿ, ತರ್ಕೋಟಿ ವ್ಯವಹಾರ. ಆದರೆ ಒಂದು ಸಣ್ಣ ಘಟನೆ ಅವ್ರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆ ತರುತ್ತೆ. ಅವರಿಗೆ ಬೇಕಾದ ಬಹಳ ಆತ್ಮೀಯರೊಬ್ಬರ ಮೊಮ್ಮಗಳು ಪಿ ಯು ಸಿ ಎಕ್ಸಾಮ್ ಟೆನ್ಷನ್ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು, ಆ ಆಕ್ರಂದನ ನೋವು ಅನುಭವಿಸಿದ ಯಜಮಾನ್ರು ಶಾಲಾ ಕಾಲೇಜು ಮಕ್ಕಳಿಗೆ ಮನೋಸ್ಥೈರ್ಯ ತುಂಬೋ ಕೆಲಸ ಮಾಡ್ತಾ ಇದ್ದಾರೆ. ಸಾಂತ್ವನ ಅಂತ ಒಂದು ಹೆಲ್ಪ್ ಲೈನ್ನ ನಡೆಸ್ತಾ ಇದ್ದಾರೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಕೆಸವು ಜನ ಜೀವನಕ್ಕೆ ಮಕ್ಕುತಿಮ್ಮ. ಬಂದಿದ್ದೀರ, ನಿಮ್ಮೆಲ್ಲ ನಮ್ಗೆ ಉಳಿಸ್ಕೊಂಡಿದ್ದೀರಿ, ಒಳ್ಳೆ ಸಿನಿಮಾ ಮಾಡ್ಕೊಟ್ಟಿದ್ದೀರಿ, ಕಲೆಕ್ಷನ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಓಡ್ತಾ ಇದೆ ನೋಡಿ, ಸಂತೋಷವಾಗಿ 4.5 ಲಕ್ಷ ಚೆಕ್ ಕೊಡ್ತಾ ಇದೆ, ಎಲ್ಲ ಒಳ್ಳೆಯ. ನನ್ನ ಕ್ಲೋಸ್ ಫ್ರೆಂಡ್ ಆದಿನಾರಾಯಣ ಶೆಟ್ಟಿ ಮದುವೆ ರಿಸೆಪ್ಷನ್ ಇವತ್ತು, ಅಲ್ಲಿ ಹೋಗ್ಬೇಕು ಅಂದ್ರೆ ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ಬೇಕು, ಒಳ್ಳೆ ಗಿಫ್ಟ್ ಕೊಡ್ಬೇಕು, ಆದ್ರೆ ಕಾಸು ಎಲ್ಲಿದೆ ಮಗ? ಅವತ್ತು ಚರಣ್ಣನ್ನ ಅವಾಯ್ಡ್ ಮಾಡಕ್ಕೆ ಸುಳ್ಳು ಹೇಳ್ದ ಅಂತ ನಂಗೆ ಗೊತ್ತಿತ್ತು. ಸಕ್ಕರೆ ಕಾಯಿಲೆ ಅನ್ನೋದು ಕಾಯಿಲೆನೇ ಅಲ್ಲ, ನಾನು ಕೂಡ ಅವನ್ನ ಪ್ರೀತಿ ಮಾಡದೇ ಇರೋ ಹಾಗೆ ನಾಟಕ ಮಾಡಿದೆ. ಚರಣ್ಗೆ ಸಾಧನೆ ಮಾಡೋದಕ್ಕೆ ಸ್ವಾತಂತ್ರ್ಯ ಸಮಯ ಬೇಕಿತ್ತು. ಪ್ರೀತಿಲಿ ಮುಗ್ಧತೆ, ಸಿದ್ಧತೆ ಜೊತೆಗೆ ಬದ್ಧತೆಯೂ ಇರಬೇಕು. ಇವತ್ತು ಸಂಜೆ ಕಾಫಿ ಶಾಪ್ ಹತ್ರ ಬರಕ್ಕೆ ನಾನು ಕಾಯ್ತಿರ್ತೇನೆ. ಬಾಯ್. ಎಲ್ಲಿ ಸಿಗ್ತಾ ಅಂತ ರಾವ್ ಸರ್? ಲೆಟ್ಸ್ ಗೋ, ಬಾಡಿ ಚೆನ್ನಮ್ಮ ಸ್ಟೇಡಿಯಂಗೆ ದಿನ ಸಂಜೆ ಬರ್ತಾರಂತ. ಮೊದಲ ಸಿನಿಮಾ ಮುಲಾಜೆ ಇಲ್ಲ ರಿಲೀಸ್ ಆಗಿದೆ, 50 ಡೇಸ್ ಕಂಪ್ಲೀಟ್ ಮಾಡಿ 100 ಡೇಸ್ ಕಡೆ ಓಡ್ತಾ ಇದೆ. ಗುರುಗಳೇ, ನಾನು ಎಂ ಬಿ ಎ ಮಾಡಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸ್ಟಾರ್ಟ್ ಮಾಡಿ, ಹಿಮಂತ ರಾಶಿವಾದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಮುಂದಿನ ವಾರ ನನ್ನ ಮದುವೆ, ನೀವು ಖಂಡಿತ ಬರಬೇಕು, ತಗೊಳ್ಳಿ ಪತ್ರಿಕೆ. ಬರ್ತೀನಿ. ಸಂತೋಷ ಕಂಡ್ರಪ್ಪ, ಒಳ್ಳೆಯವರಿಗೆ ಒಳ್ಳೇದಾಗೋದನ್ನು ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಅಷ್ಟೊತ್ತಿಂದ ಯಾರ ಹತ್ರ ಮಾತಾಡ್ತಿದ್ದೀರಾ? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಸರಿ ಹೋಯ್ತು, ನಮ್ ಗುರುಗಳು ಇಲ್ಲೇ ಕೂತಿಲ್ವಾ? ನಿಮ್ಗೆ ಕಣ್ ಕಾಣಿಸ್ತಿಲ್ವಾ? ಸರಿ ಹೋಯ್ತು, ಸರಿ ಹೋಯ್ತು, ನೋಡ್ರಿ. ಅದೇನ್ ಕಾಲನೋ ಏನೋ,
ಯಾವ್ದು ಭ್ರಮೆ ಯಾವ್ದು ವಾಸ್ತವ ಅಂತ ಒಂದು ಗೊತ್ತಾಗಲ್ಲ.